ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಇಷ್ಟ ನವೀನ್. ವೆಲ್ಕಮ್ ಬ್ಯಾಕ್ ಟು ಇಷ್ಟ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲರಿಗೂ ಲೈಟ್ ವೈಟ್ ಜ್ಯುವೆಲರಿನ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಎರಡೆಳೆ ಇರುವಂಥ ಒಂದು ಲಾಂಗ್ ಹಾರ ಮತ್ತು ಅದಕ್ಕೆ ಪೆಂಡೆಂಟ್ ಇರುವಂಥದ್ದು ಎರಡು ತೋರಿಸಿದ್ದೀನಿ. ವಿತೌಟ್ ಪೆಂಡೆಂಟ್ ಇರುವಂಥದ್ದನ್ನ ತೋರಿಸಿ ಅಂತ ಹೇಳಿ ನನಗೆ ಕಮೆಂಟ್ ಬಂದಿತ್ತು. ಸೊ ಹಾಗಾಗಿ ನಿಮಗೆ ವಿತೌಟ್ ಪೆಂಡೆಂಟ್ ಇರುವಂಥ ಸರನ ಲೈಟ್ ವೈಟ್ ಜ್ಯುವೆಲರಿನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಒಂದೇ ಕಲರ್ ತೋರಿಸ್ತೀನಿ ನಾನು ನಿಮಗೆ. ನೀವು ಬೇಕು ಅಂತ ಅಂದರೆ ಅದರಲ್ಲಿ ಕಲರ್ ಕಲರ್ನ ಮಾಡಿಸ್ಕೋಬೋದು, ಯಾವ ಕಲರ್ ಬೇಕಾದರೂ ನೀವು ಆರಾಮಾಗಿ ಮಾಡಿಸ್ಕೋಬೋದು. ಸೊ ಹಾಗಾದರೆ ನೋಡ್ಕೊಂಬರೋಣ ಎಷ್ಟು ಗ್ರಾಮ್ ಇದೆ, ವಿತೌಟ್ ಪೆಂಡೆಂಟ್ ಹೆಂಗಿರುತ್ತೆ ಡಿಸೈನ್ ಅಂತ ಹೇಳಿಬಿಟ್ಟು. ಸೊ ಆಲ್ರೆಡಿ ನೋಡಿರ್ತೀರಲ್ವ, ಸೇಮ್ ಡಿಸೈನ್ ಇರುತ್ತೆ. ಸೊ ನಿಮಗೆ ಎಷ್ಟು ಗ್ರಾಮ್ ಇದೆ, ಯಾವ್ಯಾವ ರೀತಿ ಮಾಡಿಸ್ಕೋಬೋದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಪೆಂಡೆಂಟ್ ಇರುವಂಥದ್ದು ಎರಡು ಸರ ಇದೇ ಥರ. ಸೊ ಇದು ವಿತೌಟ್ ಪೆಂಡೆಂಟು, ಬಟ್ ಮಧ್ಯದಕ್ಕೆ ಇದಕ್ಕೆ ಡಿಸೈನ್ ಬಂದಿದ್ದೆ, ಅದೆರಡು ತೋರಿಸಿದ್ದಕ್ಕೆ ಡಿಸೈನ್ ಬಂದಿಲ್ಲ ಮಧ್ಯದಲ್ಲೆಲ್ಲ. ಸೊ ಇದು ಪ್ಲೈನ್ ಇರೋದ್ರಿಂದ ಮಧ್ಯದಲ್ಲಿ ಡಿಸೈನ್ ಬಂದಿದೆ, ಹಾಗಾಗಿ ನಾನು ನಿಮಗೆ ಪ್ಲೈನ ತೋರಿಸ್ತಾ ಇದ್ದೀನಿ. ಪ್ಲೈನ ಹಾಕ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸೊ ತುಂಬ ಜನಕ್ಕೆ ಪೆಂಡೆಂಟ್ ಇಷ್ಟ ಇರೋದಿಲ್ಲ, ಸೊ ಹಾಗಾಗಿ ಪ್ಲೈನ್ನ ಹಾಕ್ಕೊತಾರೆ. ಹಾಗಾಗಿ ನೀವು ಬೇಕಾದರೆ ಪ್ಲೈನ್ನ ಮಾಡಿಸ್ಕೋಬೋದು, ಇದರಲ್ಲಿ ರೌಂಡ್ ಮಣಿಗಳನ್ನು ಕೂಡ ನೀವು ಆರಾಮಾಗಿ ಮಾಡಿಸ್ಕೋಬೋದು. ಸೊ ಈ ರೀತಿ ಯಾಕೆ ಮಾಡಿಸ್ಕೊಡ್ತಾರೆ ಅಂತ ಅಂದರೆ ಜಾಸ್ತಿ. ಸೊ ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ಸರ ಉದ್ದುದ್ದ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ಆ್ಯಕ್ಚುಲಿ. ಸೊ ಹಾಗಾಗಿ ಇದೇ ರೀತಿ ಜಾಸ್ತಿ ಮಾಡಿಸ್ಕೊತಾರೆ. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಬೇಕಾದರೂ ಮಾಡಿಸ್ಕೋಬೋದು. ಮಣಿಗಳು ರೌಂಡಾಗಿ ಬೇಕು ಅಂದ್ರೂ ನೀವು ಕೊಡಿಸ್ಕೋಬೋದು. ಸೊ ಯಾರೆಲ್ಲ ವೆಯ್ಟ್ಲೆಸ್ ತೋರಿಸಿ ಅಂತ ಕೇಳ್ತಾ ಇದ್ರಿ, ಡಬ್ಬಿ ಇರುವಂಥದ್ದಕ್ಕೆ ತೋರಿಸಿ ಅಂತ ಕೂಡ ಕಮೆಂಟ್ ಬಂದಿತ್ತು ನನಗೆ. ಇದು ಕೂಡ ಒಂದು ರೀತಿ ಡಬ್ಬೆ ಇರುತ್ತೆ, ವೆಯ್ಟ್ ಕಮ್ಮಿನೇ ಇರುತ್ತೆ. ಸೊ ಇದರಲ್ಲಿ ನಾನು ಹೇಳ್ದಂಗೆ ಮಧ್ಯದಲ್ಲಿ ಈ ರೀತಿ ಡಿಸೈನ್ ಬಂದಿರುತ್ತೆ. ಸೊ ಅದೆರಡು ಪ್ಲೈನ್ ಇರುತ್ತೆ, ಯಾಕಂದರೆ ಅದಕ್ಕೆ ಪೆಂಡೆಂಟ್ ಬಂದಿರುತ್ತಲ್ವ. ಈ ರೀತಿ ಡಿಸೈನ್ನ ಬೇಕಾದರೆ ನೀವು ಎರಡು ಮೂರು ಕಡೆ ಕೊಡಿಸ್ಕೋಬೋದು. ಸೊ ಇದರಲ್ಲಿ ಒಂದೇ ಕಡೆ ಕೊಡಿಸಿರೋದು ಮತ್ತು ಹಿಂದೆ ಒಂದು ಡಿಸೈನ್ ಕೊಡಿಸಿರೋವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಪ್ಲೈನ್ ಕೂಡ ಪೆಂಡೆಂಟೇ ಬೇಕು ಅಂತ ಏನಿಲ್ಲ, ವಿತೌಟ್ ಪೆಂಡೆಂಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿರೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇಲ್ಲೊಂದು ಡಿಸೈನ್ ಕೊಟ್ಟಿದ್ದಾರೆ, ಇದು ನಿಮಗೆ ಬಂದುಬಿಟ್ಟು 916 ಗೋಲ್ಡೇ ಇರುತ್ತೆ. ನಿಮಗೆ ಇದು 8 ಗ್ರಾಮ್ ಇದೆ ಆ್ಯಕ್ಚುಲಿ. ಸೊ ನಿಮಗೆ ಇದು 4-5 ಗ್ರಾಮಿಂದನೂ ಸಿಗುತ್ತೆ, ಬಟ್ ಈ ಸರ ಬಂದುಬಿಟ್ಟು 8 ಗ್ರಾಮ್ ಇರುವಂಥದ್ದು. ನೀವು ಬೇಕು ಅಂತ ಅಂದರೆ ಕಡಿಮೆ ಗ್ರಾಮದ ಕೂಡ ಮಾಡಿಸ್ಕೋಬೋದು. ಮಧ್ಯದಲ್ಲಿ ಇರುವಂಥ ಡಿಸೈನ್ ಹಿಂದೆ ಇರುವಂಥ ಡಿಸೈನ್ಸ್ ಎಲ್ಲ ತೆಗೆದ್ರೆ ಕಡಿಮೆನೇ ಆಗ್ಬೋದು. ಸೊ 4 ಗ್ರಾಮ್ಗೆಲ್ಲ ಯಾವ ರೀತಿ ಬರುತ್ತೆ ಅಂತ ಅಂದರೆ ಮಣಿಗಳು ಜಾಸ್ತಿ ಬಂದು ಗೋಲ್ಡನ್ ಇದು ಸ್ವಲ್ಪ ಕಡಿಮೆ ಬಂದಿರುತ್ತೆ. ಸೊ ಬೀಡ್ಸ್ ಇರುವಂಥದ್ದು ಸರ ಇದು ಫುಲ್ ಗೋಲ್ಡಲ್ಲೇ ಇರುವಂಥದ್ರಿಂದ 8 ಗ್ರಾಮ್ ಬಂದಿದೆ. ಅದರಗಳಲ್ಲಿ ಮಣಿಗಳು ಜಾಸ್ತಿ ಇರುತ್ತೆ, ಬೀಡ್ಸ್ಗಳು ಕ್ರಿಸ್ಟಲ್ ಬೀಡ್ಸ್ ಆ ಥರದ್ದೆಲ್ಲ ಜಾಸ್ತಿ ಇರುತ್ತೆ, ಸ್ವಲ್ಪ ಚಿನ್ನ ಇರುತ್ತಲ್ಲ ಆ ಥರದ್ದು ಕಡಿಮೆ ಗ್ರಾಮಲ್ಲಿ ಬರುತ್ತೆ. ಸೊ ನಿಮಗೆ ಈ ರೀತಿ ಬೇಕು ಅಂತಂದರೆ ನಿಮಗೆ 8 ಗ್ರಾಮಿಂದನೂ ಸಿಗುತ್ತೆ. ಸೊ ಇನ್ನು ಕಡಿಮೆಗೂ ಸಿಗುತ್ತೆ ಆ್ಯಕ್ಚುಲಿ, 7-6 ಆ ಥರ ಎಲ್ಲ ಸಿಗುತ್ತೆ. ಸೊ ನೋಡಿ ತಗೋಬೋದು, ಇದು 8 ಗ್ರಾಮ್ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ಪ್ಲೈನ್ ಇದೆ ಅಂತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಸೊ ನಾನು ನಿಮಗೆ ವೇರ್ ಮಾಡಿರೋದನ್ನ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ನೋಡಿ ಇದು ಯಾವ ರೀತಿ ಇದೆ ಮಣಿ ಅಂತ ಹೇಳಿಬಿಟ್ಟು, ಇದು ಕೂಡ ರೆಡ್ ಕಲರ್ ಬಂದಿದೆ. ಸೊ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಾ ರೆಡ್ ಕಲರು ಚೆನ್ನಾಗಿರುತ್ತಾ ಗ್ರೀನ್ ಕಲರ್ ಚೆನ್ನಾಗಿರುತ್ತಾ ಅಂತ ಹೇಳಿಬಿಟ್ಟು. ಸೊ ಎರಡೂ ಚೆನ್ನಾಗಿರುತ್ತೆ, ಯಾವುದು ಅದು ಇದು ಅಂತ ಎಲ್ಲ ಎರಡೂ ಚೆನ್ನಾಗಿರುತ್ತೆ. ಸೊ ಗ್ರೀನ್ ಕೂಡ ತುಂಬ ಹೈಲೈಟಾಗಿ ಕಾಣಿಸುತ್ತೆ, ರೆಡ್ ಕೂಡ ಚೆನ್ನಾಗಿರುತ್ತೆ, ಗ್ರೀನ್ ಕೂಡ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ಇಷ್ಟು ಲೆಂತ್ ಬರುತ್ತೆ ಇದು, ಇಷ್ಟು ಲೆಂತ್ ಅಂದರೆ 24-26 ಇಂಚಸ್ಸಷ್ಟು ಲೆಂತ್ ಬರುತ್ತೆ. ಸೊ ಇದು ಎಲ್ಲ ಶಾಪ್ನಲ್ಲೂ ಮಾಡಿಕೊಡ್ತಾರೆ ಈಗ ಲೈಟ್ ವೆಯ್ಟ್ ಜ್ಯುವೆಲರಿ ಆಗಿರೋದ್ರಿಂದ. ನಿಮಗೆ ಬೇಕು ಅಂತ ಅಂದರೆ ನಾನು ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಲೈಟ್ ವೆಯ್ಟ್ ಜ್ಯುವೆಲರಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ಮತ್ತು ಅದರಲ್ಲಿ ಶಾಪ್ನು ತೋರಿಸಿದ್ದೀನಿ, ಮತ್ತು ಅಡ್ರೆಸ್ ಎಲ್ಲ ಹಾಕಿದ್ದೀನಿ. ಸೊ ನಿಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಈ ರೀತಿದೆಲ್ಲ ಸಿಗುತ್ತೆ ನಿಮಗೆ. ವೆಯ್ಟ್ ಲೆಸ್ ಜ್ಯುವೆಲರೀಸ್ ಇನ್ನು ಡಿಫ್ರೆಂಟ್ ಆಗಿರೋದೆಲ್ಲ ಸಿಗುತ್ತೆ. ಸೊ ನನಗೆ ವಿತೌಟ್ ಪೆಂಡೆಂಟ್ನ ತೋರಿಸಿ ಅಂತ ಹೇಳಿದ್ರಿಂದ ನಾನು ಈ ಜ್ಯುವೆಲರಿನ ತೋರಿಸ್ತಾ ಇದ್ದೀನಿ. ಇನ್ನು ಡಿಫ್ರೆಂಟ್ ಆಗಿರೋದೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ನಿಮಗೆ ಈ ಡಿಸೈನ್ನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಹಾಗೆ ನಿಮಗೆ ಯಾವ ಥರ ಜ್ಯುವೆಲರೀಸ್ ಬೇಕು ಅಂತ ಹೇಳಿ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ಇದು ವೆಯ್ಟ್ ಬರುತ್ತೆ ಇದರಲ್ಲಿ ಆ್ಯಕ್ಚುಲಿ, ಹಿಂದೆ ಇರುವಂಥ ಡಿಸೈನು
ವೆಯ್ಟ್ ಬರುತ್ತೆ ನಿಮಗೆ 8 ಗ್ರಾಮ್ಗೆ. ಇದು ಮತ್ತು ಮಧ್ಯದಲ್ಲಿ ಹಾಕ್ಸಿರುವಂಥ ಒಂದು ಡಿಸೈನು ವೆಯ್ಟ್ ಕಾಣಿಸುತ್ತೆ ನಿಮಗೆ. ಇನ್ನು ಮಣಿಗಳೆಲ್ಲ ನಿಮಗೆ ಡಬ್ಬೆ ಬರುತ್ತೆ, ಸೊ ಅದು ವೆಯ್ಟ್ಲೆಸ್ ಇರುತ್ತೆ. ಅದೆರಡರಿಂದಲೇ ನಿಮಗೆ 8 ಗ್ರಾಮ್ ಆಗೋದು, ಇಲ್ಲಾಂದರೆ ಕಡಿಮೆನೇ ಇರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ವೇರ್ ಮಾಡಿರೋದನ್ನ ತೋರಿಸ್ತೀನಿ ನೋಡಿ. ಸೊ ನನ್ನ ಬೆಸ್ಟ್ ಫ್ರೆಂಡ್ ಸರ ಇದು, ಸೊ ಅವ್ರು ವೇರ್ ಮಾಡಿದ್ದಾರೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ವೈಟ್ ಸಾರಿ ಆಗಿರೋದ್ರಿಂದ ಅದ್ರ ಮೇಲೆ ಅದೇ ರೀತಿ ಮಣಿ, ರೆಡ್ ಮಣಿ ಅಷ್ಟು ಇದಾಗಿ ಕಾಣಿಸ್ತಾ ಇಲ್ಲ, ಬಟ್ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಮಾತ್ರ ನೋಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಹೈಲೈಟಾಗಿ ಕಾಣಿಸುತ್ತೆ. ವಿತ್ತೌಟ್ ಪೆಂಡೆಂಟ್ ಕೂಡ ನೀವು ಆರಾಮಾಗಿ ಹಾಕೋಬೋದು. ತುಂಬ ಲಾಂಗ್ ಕೂಡ ಕಾಣಿಸುತ್ತೆ. ಲಾಂಗ್ ಸರ ಎಲ್ಲ ಮಾಡಿಸ್ಕೊಳ್ಳೋದಕ್ಕಿಂತ ಈ ರೀತಿ, ಅಂದರೆ ಕಮ್ಮಿ ಬಜೆಟಲ್ಲಿ ಏನಾದರೂ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನ್ ಇದ್ದರೆ ಈ ರೀತಿ ವೆಯ್ಟ್ಲೆಸ್ನ ಮಾಡಿಸ್ಕೊಂಡ್ರೆ ಸೊ ನಿಮಗೆ ತುಂಬ ಈಸಿ ಆಗುತ್ತೆ, ಬಜೆಟ್ ಕೂಡ ಕಮ್ಮಿ ಆಗುತ್ತೆ. ಲಾಂಗ್ ಹಾರನ ವೇರ್ ಮಾಡಿದಷ್ಟೇ ಖುಷಿಯಾಗುತ್ತೆ, ಅದಕ್ಕಿಂತ ಜಾಸ್ತಿ ಹೈಲೈಟಾಗೆ ಕಾಣಿಸುತ್ತೆ ಇದು ಕೂಡ. ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಸರ. ಲಾಂಗ್ ಹಾರ ತುಂಬ ಜನ ಕೇಳ್ತಾಯಿದ್ರು, ವೆಯ್ಟ್ಲೆಸ್ನ ತೋರಿಸಿ ತೋರಿಸಿ, ವಿತೌಟ್ ಪೆಂಡೆಂಟ್ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ನಾನು ಸುಮಾರು ತೋರಿಸಿದ್ದೀನಿ ವೆಯ್ಟ್ಲೆಸ್ನ ಇದೆ ಅಂತ ಅಲ್ಲ, ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದೇ ರೀತಿ ಈಗ ಇದು ಮೂರನೇ ವೀಡಿಯೋ ನಂದು, ಸೇಮ್ ಡಿಸೈನಲ್ಲಿ ಬೇರೆ ಬೇರೆ ಪೆಂಡೆಂಟ್ ಇರುವಂಥ ತೋರಿಸಿರೋದು, ವಿತೌಟ್ ಪೆಂಡೆಂಟ್ ಇರುವಂಥ ತೋರಿಸಿರೋದೆಲ್ಲ, ಇದೆಲ್ಲ ಮೂರನೇ ವೀಡಿಯೋ ನಂದು. ಸೊ ನಿಮಗೇನಾದರೂ ವಿತ್ ಪೆಂಡೆಂಟ್ ಬೇಕು ಅಂದರೆ, ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಹೋಗಿ ಬೇಕಾದರೆ ನೀವು ನನ್ನ ಚಾನಲಲ್ಲಿ ಮೀನ್ಸ್ ಸರ್ಚ್ ಮಾಡಿ ಬೇಕಾದರೆ ನೋಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ನಿಮಗೆ ವಿತ್ ಪೆಂಡೆಂಟ್ ಇರುವಂಥ ಹಾರ ಕೂಡ ಸಿಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ವೇರ್ ಮಾಡಿರೋದು ನನ್ನ ಬೆಸ್ಟ್ ಫ್ರೆಂಡೇನೇ, ಸೊ ಅವ್ರದೇ ಸರ. ಸೊ ನಿಮಗೆ ಅದು ಲೈಟ್ ವೆಯ್ಟ್ ಜ್ಯುವೆಲರ್ನ ಕೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೇನೆ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ. ಸೊ ನೋಡಿರ್ಬೋದು ನೀವು ವೇರ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಯಾರಿಗೆಲ್ಲ ಪೆಂಡೆಂಟ್ ಇಷ್ಟ ಇಲ್ಲ ನೀವು ಬೇಕಾದರೆ ಮಾಡಿಸ್ಕೋಬೋದು. ನಾನು ನಿಮಗೆ ಹೇಳಿದೆ ಆಲ್ರೆಡಿ ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮಾಡಿಸ್ಕೋಬೋದು ಅಂತ ಹೇಳಿಬಿಟ್ಟು. ನೀವು ಬೇಕು ಅಂದರೆ ಅದರಲ್ಲಿ 3 ಎಳೆ ಮಾಡಿಸ್ಕೋಬೋದು. ಅದು ಶೇಪ್ ಇದೆಯಲ್ಲ, ಲೈಕ್ ಡೈಮಂಡ್ ಶೇಪ್ ಇದೆಯಲ್ಲ ಅದರದ್ದು ಮಣಿಗಳು, ಅದರಲ್ಲಿ ನೀವು ಬೇಕಾದರೆ ಗುಂಡು ಮಣಿ ಮಾಡಿಸ್ಕೊಂಡು ಬೇಕಾದರೆ 3 ಎಳೆನ ನೀವು ಮಾಡಿಸ್ಕೋಬೋದು. ಇಲ್ಲ ಶಾರ್ಟ್ ಕೂಡ ಮಾಡಿಸ್ಕೋಬೋದು, ಲಾಂಗ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಶಾರ್ಟ್ ಬೇಕು ಅಂದರೆ ಶಾರ್ಟ್ ಕೂಡ ಮಾಡ್ಕೋಬೋದು. ಮುಂದಿನ ವೀಡಿಯೋಸಲ್ಲಿ ನಾನು ನಿಮಗೆ ಗುಂಡು ಮಣಿಗಳಲ್ಲಿ ಇರುವಂಥ ಸರಗಳನ್ನ ತೋರಿಸ್ತೀನಿ, ಲೈಟ್ ವೆಯ್ಟ್ ಜ್ಯುವೆಲ್ಲರಿನ ತೋರಿಸ್ತೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.